ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ, ಕೊನೆಯ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದೆ, ನೋಟ್ಸ್ ಬಗ್ಗೆ ಹೇಳಿದ್ದೆ. ನೋಟ್ಸ್ ಅಂದರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿರುವಂಥ 4 ನೋಟ್ಸ್ಗಳ ಬಗ್ಗೆ ಹೇಳಿದ್ದೆ. ಸೊ ಲಾಸ್ಟ್ ಕ್ಲಾಸಿಗೆ ಸ್ವಲ್ಪ ಗಡಬಡಿಯಿಂದ ಮುಗಿಸ್ಬಿಟ್ಟಿದ್ದೆ. ಈ ಕ್ಲಾಸಲ್ಲಿ ನೋಡಿ, ಆ ಒಂದು 4 ನೋಟ್ಸ್ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಟ್ ನಂಬರ್ 11, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ. ನೋಟ್ ನಂಬರ್ 2 ಫೈನಾನ್ಸ್ ಕಾಸ್ಟ್ ಅಂತ ಬರುತ್ತೆ. ನೋಟ್ ನಂಬರ್ 3 ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಅಂತ ಬರುತ್ತೆ. ನಂಬರ್ 14 ಅದರ ಎಕ್ಸ್ಪೆನ್ಸ್. ಈ 4 ನೋಟು ತುಂಬ ಇಂಪಾರ್ಟೆಂಟು, ಯಾಕಂದರೆ ಈ ನೋಟಲ್ಲಿ ಒಂದು 2 ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಕಂಪಲ್ಸರಿ ಪ್ರಾಬ್ಲಮಲ್ಲಿ 2 ನೋಟ್ಸನ್ನು ಸೆಪ್ರೇಟಾಗಿ ಬಿಡಿಸಲೇಬೇಕು. ಆ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಎಲ್ಲ ನೋಟ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವೆಲ್ಲ ಎಲ್ಲಿ ಬರ್ತಾವೆ ಅಂದರೆ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತವೆ, ಇನ್ಕಮಲ್ಲಿ ಬರಲ್ಲ. ಇನ್ಕಮಲ್ಲಿ ಸಿಂಪಲ್ಲಾಗಿ ಒಂದು 2 ಕೊಟ್ಟಿರ್ತಾರೆ, ಬಟ್ ಎಕ್ಸ್ಪೆನ್ಸಸ್ಸಲ್ಲಿ ಇವೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಮುಂದೆ ಬಿಕಾಮಲ್ಲಿ ತುಂಬ ಯೂಸ್ ಆಗುತ್ತೆ, ಅದ ಕಾರಣಕ್ಕಾಗಿ ಡೀಟೇಲ್ಸಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ, ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟಿದೆ. ಎಂಪ್ಲಾಯಿಗಳಿಗೆ ಏನೇನು ಎಕ್ಸ್ಪೆನ್ಸಸ್ ಮಾಡ್ತೀವಿ, ಫಸ್ಟ್ ಅವರಿಗೆ ಸ್ಯಾಲ್ರಿ ಕೊಡ್ತೀವಿ, ಕೊಡ್ಬೋದಾ? ನೆಕ್ಸ್ಟು ವೇಜಸ್ ಕೊಡ್ತೀವಿ, ಸ್ಯಾಲ್ರಿ ಕೊಡ್ಬೋದು. ಕೆಲವೊಂದು ಎಂಪ್ಲಾಯಿಗೆ ವೇಜಸ್ ಕೊಡ್ತಾರೆ, ಕೆಲವೊಂದು ಎಂಪ್ಲಾಯಿಗೆ ಬೋನಸ್ ಕೊಡ್ತಾರೆ, ಆಮೇಲೆ ಕೆಲವೊಂದು ಎಂಪ್ಲಾಯಿಗೆ ಲೀವ್ ಎನ್ಕ್ಯಾಶ್ಮೆಂಟ್. ಸರ್, ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಏನು? ಸೊ ತಿಂಗಳಲ್ಲಿ 30 ಡೇ ಇರುತ್ತೆ, 30 ಡೇ ಅಥವಾ 31st ಇರುತ್ತೆ. ಸೊ ಅದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಒಬ್ಬ ಎಂಪ್ಲಾಯಿ 5 ಡೇ ಅಥವಾ 3 ಡೇ ಏನು ಮಾಡ್ತಾರಪ್ಪ ಅಂದರೆ ಲೀವ್ ತೊಗೋತಾರೆ. ಲೀವ್ ಅಂದರೆ ಏನು? ರಜೆ ತೊಗೊಳ್ತಾರೆ. 5 ಅಥವಾ 3 ದಿವಸ ಅಥವಾ 4 ದಿವಸ ರಜೆ ತೊಗೊಂಡ್ರು ಅವರಿಗೆ ಆ 5 ದಿವಸದ್ದು ಅಥವಾ 4 ದಿವಸದ್ದು ಏನು ಮಾಡ್ತಾರಂದರೆ ಅಮೌಂಟನ್ನು ಪೇ ಮಾಡ್ತಾರೆ, ಅದು ಕಟ್ ಮಾಡಲ್ಲ. ಸೊ ಕಟ್ ಮಾಡಲಿಲ್ಲ ಅಂದರೆ ಈ ಅಮೌಂಟ್ ಏನಾಗುತ್ತೆ, ಸಂಸ್ಥೆಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಹೌದಾ? ಅದಕ್ಕೆ ಏನಂತ ಕರಿತೀವಿ, ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ. ಅವನು ರಜೆ ಹಾಕಿದ್ರು ಅವ್ನು ಪೇಮೆಂಟ್ ಕೊಡ್ತೀವಿ. ಸೊ ಅದಕ್ಕೆ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ. ನಾ ಪಿ ಎಫ್ ಅಂತ ನಿಮ್ಗೆ ಗೊತ್ತೆ, ಪ್ರೊವಿಡೆಂಟ್ ಫಂಡ್ ಅಂತ ಬರುತ್ತೆ. ಯಾವ ಸಂಸ್ಥೆಯಲ್ಲಿ, ಯಾವ ಕಂಪ್ನಿಯಲ್ಲಿ, ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಪ್ರೊವಿಡೆಂಟ್ ಫಂಡನ್ನು ಕೊಡ್ತಾರೆ. ಇದು ಗೌರ್ಮೆಂಟ್ ವತಿಯಿಂದನೂ ಬರುತ್ತೆ, ಅಲ್ಲಿರುವಂಥ ಸಂಸ್ಥೆ ವತಿಯಿಂದನೂ ಕಂಪಲ್ಸರಿಯಾಗಿ ಬರುತ್ತೆ. ಅದು ಕೂಡ ಒಂದು ಎಕ್ಸ್ಪೆನ್ಸಸ್ಸು. ಸ್ಟಾಫ್ ವೆಲ್ಫೇರ್ ಫಂಡು, ಸ್ಟಾಫ್ಗೋಸ್ಕರ ಕೆಲವೊಂದಿಷ್ಟು ಕಲ್ಯಾಣ ಕಾರ್ಯಕ್ಕಾಗಿ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ, ಅದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸು, ತಿಂಗಳಿಗೆ ಒಂದ್ಸರಿ ಏನು ಮಾಡ್ತಾರೆ ಅಂದರೆ ನೌಕರರಿಗೆ ಎಂಟರ್ಟೈನ್ಮೆಂಟ್ ಮಾಡೋಗೋಸ್ಕರ ಒಂದು ಫಿಲಮ್ನ ತೋರಿಸ್ತಾರೆ, ಇದು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಸು. ಅದೇ ರೀತಿ ರಿಫ್ರೆಶ್ ಎಂಟರ್ಟೈನ್ಮೆಂಟಲ್ಲಿ ಫಿಲಮ್ ಅಷ್ಟೇ ಬರಲ್ಲ, ಅಲ್ಲಿ ಸಂಗೀತ ಬರ್ಬೋದು. ಹುಡುಗಿ ಅಲ್ಲ, ಸಂಗೀತ ಶಾಲೆ, ಸಂಗೀತದ ಬಗ್ಗೆ ತಿಳಿಸ್ಕೊಡೋದು. ಆಮೇಲೆ ಅವರಿಗೆ ಫಿಲಮ್ ತೋರಿಸೋದಾಗಲಿ, ನಾಟಕಗಳನ್ನ ಪ್ರದರ್ಶನ ಮಾಡೋದಾಗಲಿ, ಅಥವಾ ಏನಾದರೂ ಸ್ಟೇಜ್ ಡೆಕೋರೇಷನು ಅದು ಇದು ಏನಾದರೂ ಇರುತ್ತಲ್ಲ ಅವೆಲ್ಲ, ಅದಕ್ಕೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ. ಆಮೇಲೆ ರಿಫ್ರೆಶ್ ಎನ್ ಪೇ ಎಕ್ಸ್ಪೆನ್ಸ್ ಅಂದರೆ, ಎಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಹೊತ್ತು ಒಂದು ಟೀ ಕೊಡ್ತಾರೆ, ಮಧ್ಯಾಹ್ನ ಹೊತ್ತು ಟೀ ಬಿಸ್ಕೆಟ್ ಕೊಡ್ತಾರೆ, ಕೆಲವೊಂದು ಸಂಸ್ಥೆಗಳು ಮಧ್ಯಾಹ್ನ ಊಟನೂ ಕೊಡ್ತಾರೆ, ಸಂಜೆ ಇವ್ನಿಂಗಲ್ಲೇ ಟಿಪ್ಸ್ ಏನಾದರೂ ಕೊಡ್ತಿರ್ತಾರೆ. ಓಕೆ, ಇವೆಲ್ಲ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತಾವಪ್ಪ ಅಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ, ಅಂದರೆ ನೋಟಲ್ಲಿ ಬರುತ್ತೆ. ಅರ್ಥ ಆಯಿತಾ? ಸೆಕೆಂಡ್ ಕಾನ್ಸೆಪ್ಟು ಫೈನಾನ್ಸಿಯಲ್ ಕಾಸ್ಟ್ ಅಥವಾ ಫೈನಾನ್ಸ್ ಕಾಸ್ಟ್, ಹಣಕಾಸಿನ ಎಕ್ಸ್ಪೆನ್ಸ್ ವೆಚ್ಚಗಳು ಅಂತ ಕರೀತಾರೆ. ಸೊ ಹಣಕಾಸಿನ ವೆಚ್ಚದಾಗ ಏನು ಬರುತ್ತಪ್ಪ ಅಂದರೆ ಇಂಟ್ರೆಸ್ಟ್ ಪೇಡ್. ಏನಾದರೂ ತೊಗೊಂಡು ಬಂದಿರ್ತೀವಿ, ಏನಾದರೂ ತೊಗೊಂಬಂದಿರ್ತೀವಿ ಅಂದರೆ ಹಣವನ್ನು ತೆಗೆದು ಬಂದಿರ್ತೀವಿ, ಅದಕ್ಕೆ ಇಂಟ್ರೆಸ್ಟ್ನ ಕೊಡೋದು. ಇಂಟ್ರೆಸ್ಟ್ ಒಂದು ಬಾರೋ ಅಂದರೆ ತಂದಿರೋ ಹಣಕ್ಕೆ ಹಣವನ್ನು ಕೊಡೋದು. ಡೆಬೆಂಚರ್ಸ್ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದೀನಿ, ಡೆಬೆಂಚರ್ಸ್ನ ಸಾಲ ಪತ್ರಗಳ ಮೇಲೆ ಏನು ಮಾಡ್ತೀವಿ, ಇಂಟ್ರೆಸ್ಟ್ನ ಕೊಡ್ತೀವಿ, ಇದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಬಾಂಡ್ಸು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಬ್ಯಾಲೆನ್ಸು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟು, ಎಲ್ಲ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂಥದ್ದು ಎಲ್ಲ ಫೈನಾನ್ಸ್ ಕಾಸ್ಟಲ್ಲಿ ಬರುತ್ತೆ. ಸಿಂಪಲ್ ಇದೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಡೆಪ್ರಿಷಿಯೇಷನ್ ಮತ್ತು ಅಮೌಂಟೈಸೇಷನ್. ಡೆಪ್ರಿಷಿಯೇಷನ್ ಯಾವ್ದ್ರ ಮೇಲೆ ಕೊಡ್ತೀವಿ ಅಂದರೆ ಫಿಕ್ಸ್ಡ್ ಅಸೆಟ್ ಮೇಲೆ ಕೊಡ್ತೀವಿ. ಅಮೌಂಟೈಸೇಷನ್ ಯಾವ್ದ್ರ ಮೇಲೆ ಕೊಡ್ತೀವಿ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ ಕೊಡ್ತೀವಿ. ಟ್ಯಾಂಜಿಬಲ್ ಅಸೆಟ್ ಮೇಲೆ ಕೊಡೋದು ಡೆಪ್ರಿಷಿಯೇಷನು, ಆಮೇಲೆ ಅಪ್ರಿಷಿಯೇಷನ್ ಅಂತ ಬರುತ್ತೆ. ಡೆಪ್ರಿಷಿಯೇಷನ್ ಮತ್ತು ಅಪ್ರಿಷಿಯೇಷನ್ ಬರ್ಸಿ ನೋಡಿ. ಅಪ್ರಿಷಿಯೇಷನ್ ಆಫ್ ಅಸೆಟ್ಸ್ ಅಂದರೆ ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ವೆಹಿಕಲ್ಸು ಇವೆಲ್ಲ ಏನು ಬರ್ತವೆ ಅಂದರೆ ಡೆಪ್ರಿಷಿಯೇಷನಲ್ಲಿ ಬರ್ತವೆ. ಅಪ್ರಿಷಿಯೇಷನಲ್ಲಿ ಅವು ಬರ್ತವೆ. ಅಪ್ರಿಷಿಯೇಷನ್ ಅಂದರೆ ಅಮೌಂಟ್ ಹೆಚ್ಚಾಗೋದು. ಈಗ ಜಾಗ ಇದೆ, 50,000 ರೂಪಾಯಿಗೆ ಇದೆ ಒಂದು ಲ್ಯಾಂಡ್ ಇದೆ, 50,000 ರೂಪಾಯಿಗೆ ಜಾಗ ಇದೆ, ಇನ್ನೊಂದು 20 ವರ್ಷ ಬಿಟ್ಟು ಮಾಡಿದರೆ 5 ಲಕ್ಷಕ್ಕೂ ಆಗ್ಬೋದು, ರೈಟ್? ಸೊ ಇದು ಅಪ್ರಿಷಿಯೇಷನ್. ಅದೇ ಒಂದು ಮೊಬೈಲ್ ತೊಗೊಂಡಿದ್ದೀವಿ, ಒಂದು 10 ವರ್ಷ ಬೇಡ, ಒಂದು 5 ತಿಂಗಳು ಬಿಟ್ಟು ಮಾರಾಟ ಮಾಡಿದರೆ ಇದು ಡೆಪ್ರಿಷಿಯೇಷನ್. ಕಡಿಮೆ ಆದರೆ ಡೆಪ್ರಿಷಿಯೇಷನ್, ಜಾಸ್ತಿ ಆದರೆ ಅಪ್ರಿಷಿಯೇಷನ್. ಇಂಥವು ಅಪ್ರಿಷಿಯೇಷನ್ ಮತ್ತು ಡೆಪ್ರಿಷಿಯೇಷನ್ ಎಲ್ಲಿ ಬರುತ್ತೆ, ನೋಟ್ ನಂಬರ್ 13 ಎಲ್ಲಿ ಬರುತ್ತೆ, ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಬರುತ್ತೆ. ನೆನಪಿಟ್ಕೊಳ್ಳಿ, ಡೆಪ್ರಿಷಿಯೇಷನು ಮತ್ತು ಅಪ್ರಿಷಿಯೇಷನು ಅಸೆಟ್ಗಳ ಮೇಲೆ ಬರುತ್ತೆ. ಯಾವ ಅಸೆಟಪ್ಪ ಅಂದರೆ ಯಾವ ಅಸೆಟು? ಟ್ಯಾಂಜಿಬಲ್ ಅಸೆಟ್, ಕಣ್ಣಿಗೆ ಕಾಣುವಂಥ ಅಸೆಟ್ ಮೇಲೆ ಮಾತ್ರ. ಅದೇ ಅಮೌಂಟೈಸೇಷನ್ ಅಂದರೆ ಕಣ್ಣಿಗೆ ಕಾಣದಿರುವಂಥ ಅಸೆಟ್ ಯಾವು? ಇಂಟ್ಯಾಂಜಿಬಲ್ ಅಸೆಟ್ ಯಾವು? ಗುಡ್ವಿಲ್ಲು, ಪೇಟೆಂಟು, ಕಾಪಿರೈಟ್ ಅಂತ ಬರ್ತವೆ, ಇವೆಲ್ಲ ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್.
ಡೆಪ್ರಿಷಿಯೇಷನ್ ಮತ್ತು ಅಮೌಂಟೈಸೇಷನ್ ಇವಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕಾನ್ಸೆಪ್ಟು, ಇವು ಯಾವುದ್ರಲ್ಲೂ ಬರಲಿಲ್ಲಪ್ಪ ಅಂದರೆ ಎಲ್ಲೇ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಲ್ಲೂ ಬರಲಿಲ್ಲ, ಫೈನಾನ್ಸ್ ಕಾಸ್ಟಲ್ಲೂ ಬರಲಿಲ್ಲ, ಡೆಪ್ರಿಷಿಯೇಷನ್ ಅಮೌಂಟೈಸೇಷನ್ ಬರಲಿಲ್ಲ. ಸೊ ಕೊನೆಗೆ ಎಲ್ಲಿ ಹಾಕೋದು ಅದನ್ನು? ಕೊನೆಗೆ ಎಲ್ಲಿ ತಂದು ಹಾಕೋದು? ಕನ್ಸಂಪ್ಷನ್ ಆಫ್ ಸ್ಟೋರ್ಸು, ಸ್ಪೇಸ್ ಪಾರ್ಟ್ಸು, ಪವರ್ ಆ್ಯಂಡ್ ಫ್ಯೂಲು, ರೆಂಟು, ರಿಪೇರ್ಸ್ ಇನ್ ಬಿಲ್ಡಿಂಗ್ಸು, ರಿಪೇರ್ಸ್ ಟು ಮಷಿನರಿ, ಇನ್ಸೂರೆನ್ಸು, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ಸು, ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂದರೆ ಮಿಸ್ಲೇನಿಯಸ್ ಈ ಥರ ಎಕ್ಸ್ಪೆನ್ಸಸ್ಗಳು. ಈ ಎಲ್ಲ ಎಕ್ಸ್ಪೆನ್ಸಲ್ಲಿ ಬರ್ತಪ್ಪ ಅಂದರೆ ನೋಟ್ ನಂಬರ್ 14 ಅದರ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ಹೇಳೋದು ನನಗೆ ಜರೂರತ್ತಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಪ್ರಾಬ್ಲಮ್ನ ಅರ್ಥ ಮಾಡೋದಕ್ಕಿಂತ ಮುಂಚೆ ಅದರೊಳಗಡೆ ಇರುವಂಥ ಕಂಟೆಂಟ್ಸ್ನ ಅರ್ಥ ಮಾಡ್ಕೊಂಡು ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಫಾರ್ಮೆಟನ್ನು ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ, ಅದರೊಳಗಡೆ ಇರುವಂಥ ಕಂಟೆಂಟ್ಸನ್ನು ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಏನು ಮಾಡೋಣಪ್ಪ ಅಂದರೆ ಒಂದು ಪ್ರಾಬ್ಲಮ್ನ ಬಿಡಿಸೋಣ, ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ವಶನ್ ಬ್ಯಾಂಕನ್ನು ಓಪನ್ ಮಾಡಿ ಪ್ರಾಬ್ಲಮ್ನ ಒಂದು ಬಿಡಿಸೋಣ. ಕ್ವಶನ್ ಬ್ಯಾಂಕ್ ಓಪನ್ ಮಾಡಿ ಒಂದು ಕ್ವಶನ್ ಬ್ಯಾಂಕ್ ಈ ಕಡೆ ಇಟ್ಕೊಂಡು ಬೇಕಿಲ್ಲ. ಕರ್ನಾಟಕದ ಕ್ವಶನ್ ಬ್ಯಾಂಕ್ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಯೂಸ್ ಮಾಡುವಂಥ ಕ್ವಶನ್ ಬ್ಯಾಂಕ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 103 ಓಕೆ, ಪೇಜ್ ನಂಬರ್ 103. ಅದೇ ರೀತಿ 101 ನೋಡಿ ಏನೇನು ಕೊಟ್ಟಿದ್ದಾರೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ, ಟ್ರೂ ಆರ್ ಫಾಲ್ಸ್ ಕೊಟ್ಟಿದ್ದಾರೆ, ವೆರಿ ಶಾರ್ಟ್ ಆನ್ಸರ್ಸ್ ಕೊಡಿದ್ದಾರೆ, ಆಮೇಲೆ 2 ಕ್ವಶನ್ಸ್ ಕೂಡ ಕೊಡಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟು, 2 ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅದನ್ನು ಹೇಳಿದ್ದೀನಿ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅದನ್ನು ಹೇಳಬೇಕಾಗಿತ್ತು, ಹೇಳಿಲ್ಲ. ನೆಕ್ಸ್ಟು ರೈಟ್ ಎನಿ 2 ಆಬ್ಜೆಕ್ಟಿವ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟು, ಎನಿ ಬೆನಿಫಿಟ್ಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟು, ಲಿಮಿಟೇಷನ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟು. ಎಲ್ಲರೂ ಇದ ಕಡೆ ನೋಡಿ, ಕ್ವಶನ್ ಬ್ಯಾಂಕಲ್ಲಿ ನೋಡಿ ಫಸ್ಟು, ಅಲ್ಲಿ 2 ಕ್ವಶನ್ ನೋಡಿ. ಫಸ್ಟು ಮೀನಿಂಗ್ ಕೇಳಿದ್ದಾರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟು, ಎರಡನೇದು ಫೈನಾನ್ಸಿಯಲ್ ಸ್ಟೇಟ್ ಟೈಪ್ಸ್ ಕೇಳಿದ್ದಾರೆ. ಯಾವ ಬರ್ತವೆ? ಒಂದು ಇನ್ಕಮ್ ಸ್ಟೇಟ್ಮೆಂಟು, ಒಂದು ಬ್ಯಾಲೆನ್ಸ್ ಸ್ಟೇಟ್ಮೆಂಟು. ನೆಕ್ಸ್ಟು ಎನಿ 2 ಫೀಚರ್ಸ್ ಕೇಳಿದ್ದಾರೆ. ಫೀಚರ್ಸ್ ಕೇಳಿದರೆ ಇದರ ಫೀಚರ್ಸ್ ಏನಾಗುತ್ತೆ? ಇಟ್ ಫೈಂಡ್ ಔಟ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸಸ್ ಆಫ್ ಬಿಸ್ನೆಸ್. ಅದೇ ಅಬ್ಜೆಕ್ಟಿವ್ಸೇ ಒಂದು ಯಾವುದ್ರು ಬರೆದು ನಡೆಯುತ್ತೆ. ಆಮೇಲೆ ಅಬ್ಜೆಕ್ಟಿವ್ಸ್ ಹೇಳಿದ್ದೀನಿ, 2 ಬೆನಿಫಿಟ್ಸು. ಈಗ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಹೇಳಲಿಲ್ಲ ಅಂದರೆ ನೀವು ಬರ್ಕೊಂಬನ್ನಿ, ಅದನ್ನು ನಾನು ಕಳಿಸಿದ್ದೀನಿ ಗ್ರೂಪಲ್ಲಿ, ಅದನ್ನು ನೋಡ್ಕೊಂಬಿಡಿ. ಲಿಮಿಟೇಷನ್ ಕೂಡ ಇದೆ. 2 ಸ್ಟೇಟ್ ಎನಿ 2 ಪಾಸ್ಟುಲೇಟ್ಸ್, ಇದ್ರ ಬಗ್ಗೆ ಹೇಳ್ತೀನಿ ನಾನು. ಹೌ ವಿಲ್ ಯು ಡಿಸ್ಕ್ಲೋಸ್ ದ ಫಾಲೋಯಿಂಗ್ ಐಟಮ್ಸ್ ಬ್ಯಾಲೆನ್ಸ್ ಶೀಟ್? ಬ್ಯಾಲೆನ್ಸ್ ಶೀಟ್ ಬಂದಾಗ ಹೇಳ್ತೀನಿ. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಎರಡು ನಾನ್ ಕರೆಂಟ್ ಲಯಬಿಲಿಟಿ. ಮೆನ್ಷನ್ ಎನಿ 2 ಐಟಮ್ಸ್ ಶೋನ್ ಇನ್ ದ ಅಂಡರ್ ಹೆಡ್ ದಿ ರಿಸರ್ವ್ ಸರ್ಪ್ಲಸ್. ಇದ್ರ ಬಗ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಸೆಕ್ಷನ್ ಸಿ 6 ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಪೇಜ್ ನಂಬರ್ 103 ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಓದಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ತದೆ ಅಂದ್ಕೊಳ್ತೀನಿ. ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಿ ಇಯರ್ ಎಂಡೆಡ್ 31st March 2018 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013. ಅಂದರೆ ಹೊಸ ಕಂಪ್ನೀಸ್ ಆ್ಯಕ್ಟು 2013, ಹಳೆ ಕಂಪ್ನೀಸ್ ಆ್ಯಕ್ಟು 1956. ಸೊ ಹಳೆ ಕಂಪ್ನೀಸ್ ಆ್ಯಕ್ಟ್ ಇತ್ತು, ಅದನ್ನ ತೆಗೆದುಬಿಟ್ಟಿದ್ದಾರೆ. ಈಗ 2013 ಕಂಪ್ನೀಸ್ ಆ್ಯಕ್ಟು, ಅದರಲ್ಲಿ ಶೆಡ್ಯೂಲ್ 3ಯನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸಲ್ಲಿ ನೋಡಿ, ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ 500,000, ಪರ್ಚೇಸ್ ಆಫ್ ಗೂಡ್ಸ್ ಇದೆ 300,000, ಸ್ಯಾಲ್ರಿ ಟು ಎಂಪ್ಲಾಯಿ ನೋಡಿ ಇಲ್ಲಿದೆ, ಸ್ಯಾಲ್ರಿ ಟು ಎಂಪ್ಲಾಯಿ ಕಾಣಿಸ್ತಾ ಇದೆಯಾ? ಇಲ್ಲಿ ಬಂತು ಸ್ಯಾಲ್ರಿ ಟು ಎಂಪ್ಲಾಯಿ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಲ್ಲಿ ಬಂತು, ರೈಟ್. ಎರಡನೇದು ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲಿದೆ ನೋಡಿ, ಇಲ್ಲೇ ಇದೆ. ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲಿ ಬರುತ್ತೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಬರುತ್ತೆ. ಹಾಗಾದರೆ ನೋಟ್ ನಂಬರ್ 11 2 ಐಟಮ್ ಇದ್ದಾವೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ರೆಂಟ್ ಇದೆ, ಇಲ್ಲಿ ಟ್ಯಾಕ್ಸಸ್ ಇದೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು ಎಲ್ಲಿ ಬರುತ್ತೆ? ನೋಟ್ ನಂಬರ್ 14 ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ರಿಪೇರ್ಸ್ ಟು ಮಷಿನರಿ ಎಲ್ಲಿದೆ? ಇಲ್ಲಿದೆ ನೋಡಿ, ರಿಪೇರ್ಸ್ ಟು ಮಷಿನರಿ, ನೋಟ್ ನಂಬರ್ 14. ಹಾಗಾದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಟ್ಯಾಕ್ಸ್ ಇದೆ ಎಷ್ಟು ಪರ್ಸೆಂಟು? 30%. ಹಾಗಾದರೆ ನಾನು ಕೇಳ್ತಾ ಇರೋದು, ಇವೆರಡು ಕೊಟ್ಟಿಲ್ಲ, ಫೈನಾನ್ಸ್ ಕಾಸ್ಟ್ ಕೊಟ್ಟಿಲ್ಲ, ಡೆಪ್ರಿಷಿಯೇಷನ್ ಅಮೌಂಟೇಷನ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದರೆ ನಾನು ಬರೆಯೋದಿಲ್ಲ, ಬಿಟ್ಬಿಡ್ಬೇಕು. ಯಾವುದು ಕೊಟ್ಟಿದಾರಲ್ಲ ಅದನ್ನು ಮಾತ್ರ ಬರೀಬೇಕು. ಸೊ ಎರಡು ಕೊಟ್ಟಿದ್ದಾರೆ, ಒಂದು ಸ್ಯಾಲ್ರಿ ಟು ಎಂಪ್ಲಾಯಿ, ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲಿ ಬರುತ್ತೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಬರುತ್ತೆ. ರೆಂಟ್ ಆ್ಯಂಡ್ ರೇಟ್ಸ್ ಮತ್ತು ರಿಪೇರ್ಸ್ ಟು ಮಷಿನರಿ ಎಲ್ಲಿ ಬರುತ್ತೆ? ನೋಟ್ ನಂಬರ್ 14 ಅದರ ಎಕ್ಸ್ಪೆನ್ಸ್ ಬರುತ್ತೆ. ಓಕೆ, ಒಂದ್ಸರಿ ಜೋರ್ಸ್ ಹೇಳೋಣ, ನೋಟ್ ನಂಬರ್ 14 11 ಯಾವ್ದು ಬರುತ್ತೆ ಜೋರ್ಸ್ ಹೇಳಿ, ಜೋರ್ಸ್ ಹೇಳಿ. ವೆರಿ ಗುಡ್. ನೋಟ್ ನಂಬರ್ 12, ನೋಟ್ ನಂಬರ್ 13, ನಂಬರ್ 14,
ಇವು ನಾಲ್ಕು ನೆನಪಿಟ್ಕೋಬೇಕು, ಯಾಕಂದರೆ ಎಕ್ಸಾಮ್ಗೆ ಕಂಪಲ್ಸರಿ ಈ ಕ್ವಶನ್ ಬರುತ್ತೆ, ಫಿಕ್ಸ್ಡ್ ಕ್ವಶನ್ ಇದೆ. ಈ ಪ್ರಾಬ್ಲಮ್ ಅಲ್ಲ, ಇದೇ ಥರ ಇರುವಂಥ ಪ್ರಾಬ್ಲಮ್ಸ್ಗಳು ಬರ್ತವೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿರುವಂಥ ಈ ಕಾನ್ಸೆಪ್ಟನ್ನು ಮರಿಬೇಡಿ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸು, ಫೈನಾನ್ಸ್ ಕಾಸ್ಟು, ಡೆಪ್ರಿಷಿಯೇಷನ್ ಅಮೌಂಟೈಸೇಷನು ಕಂಪಲ್ಸರಿ, ಇದಕ್ಕೆ ನೋಟ್ಸ್ ಹಾಕಲೇಬೇಕು, ಹಾಕಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ, ಅದೇ ಫಾರ್ಮೇಟ್ ಹಾಕಿ ಸೇಮ್. ಆನ್ಸರ್ ಕೊಟ್ಟಿದ್ದಾರೆ ಎಷ್ಟು? 70,000. ಸೊ ಹೆಡ್ಡಿಂಗ್ ನೋಡಿ, ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್. ಏನಂದ ಪ್ರಿಪೇರ್ ಮಾಡಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2018 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013. ಇಷ್ಟೆಲ್ಲ ಬರಿಬೇಕು ನೀವು. ಎಲ್ಲಿಂದ ಎಲ್ಲಿಂದ ಬರೀತೀರಿ? ಸ್ಟೇಟ್ಮೆಂಟ್ ಆಫ್ ಅಂತ ಇದೆಯಲ್ಲ ಅಲ್ಲಿಂದ ಹಿಡಿದು 2013 ತನಕ ಇದು ಹೆಡ್ಡಿಂಗ್ ಬರೀಬೇಕು. ಬರೀರಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎರಡು ಲೈನ್ ಆಗುತ್ತೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಎಷ್ಟಿದೆ? 18. ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013. ಪ್ರತಿ ಪ್ರಾಬ್ಲಮಲ್ಲಿ ಹಿಂಗೆ ಬರಿಲೇಬೇಕು, ಕಂಪಲ್ಸರಿ ಬರಿಲೇಬೇಕು. ಸೊ ಇದಾಗಿದ ತಕ್ಷಣ ಏನು ಮಾಡಬೇಕು? ಪ್ರಾಬ್ಲಮ್ ಕಡೆ ನೋಡೋಣ, ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಫಾರ್ಮೆಟಲ್ಲಿ ಫಸ್ಟ್ ಏನು ಬರುತ್ತೆ? 1 ಇನ್ಕಮ್ ಬರುತ್ತೆ. ಇನ್ಕಮ್ ಆಗಿದ ತಕ್ಷಣ ಏನು ಬರುತ್ತೆ? ರೆವೆನ್ಯೂ ಫ್ರಮ್ ಆಪ್ರೇಷನ್ ಕೊಡಿದ್ದಾರೆ. ರೆವೆನ್ಯೂ ಫ್ರಮ್ ಆಪರೇಷನ್, ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟು ಕೊಟ್ಟಿದ್ದಾರೆ? 5 lakh ಇದೆ. ಓಕೆ, 1 ಕಂಪ್ಲೀಟ್ ಆಯಿತು. ಸೊ 2 ಏನು ಕೊಟ್ಟಿದ್ದಾರೆ ನೋಡಿ, ಅದರ್ ಇನ್ಕಮ್ ಕೊಟ್ಟಿಲ್ಲ. ಸೊ ಒಂದೇ ಇದೆ, ರೆವೆನ್ಯೂ ಫ್ರಮ್ ಆಪರೇಷನ್ ಒಂದೇ ಇದೆ. ಒಂದು ಲೈನ್ ಬಿಡಿ ಇಲ್ಲಿ, ಇಲ್ಲಿ ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ, ಒಂದು ಲೈನ್ ಹಾಕೋಣ ಇಲ್ಲಿ ಕೆಳಗೆ. ಮುಗೀತು, ಇಷ್ಟಾಯ್ತು ಅವ್ರ ಕತೆ. ಎಷ್ಟಾಯಿತು? 5 lakh rupees ಆಯಿತು. ಇದಕ್ಕೆ ಟೋಟಲ್ ಇನ್ಕಮ್ ಅಂತ ಹಾಕಬೇಕು. ಟೋಟಲ್ ಇನ್ಕಮ್ ಬ್ರಾಕೆಟಲ್ಲಿ ಎ. ಕಂಪ್ಲೀಟಾ? ನೆಕ್ಸ್ಟ್ 2 ಏನು ಹಾಕಬೇಕು? ಎಕ್ಸ್ಪೆನ್ಸಸ್. 2 ಎಕ್ಸ್ಪೆನ್ಸಸ್, ಲೆಸ್ ಎಕ್ಸ್ಪೆನ್ಸಸ್ ಹಾಕಬೇಕು. ಸಾರಿ, ಲೆಸ್ ಅಂತ ಹಾಕಿ ಎಕ್ಸ್ಪೆನ್ಸಸ್. ಇಷ್ಟು ಹಾಕಿದ ತಕ್ಷಣ ಅಲ್ಲಿ ಎಕ್ಸ್ಪೆನ್ಸಸ್ಗಳನ್ನ ಕೊಟ್ಟಿದ್ದಾರೆ ಅವರು. ಸೊ ಎಕ್ಸ್ಪೆನ್ಸಸ್ 1 ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಪರ್ಚೇಸ್ ಆಫ್ ಗೂಡ್ಸ್. ಅದನ್ನು ಕ್ಲೀನಾಗಿ ಬರಬೇಕು, ಯಾಕಂದರೆ ಅದಕ್ಕೆ ಯಾವುದೇ ರೀತಿ ನೋಟ್ಸ್ ಇಲ್ಲ. ಡೈರೆಕ್ಟ್ಲಿ ಬರೀರಿ ಪರ್ಚೇಸ್ ಆಫ್ ಗೂಡ್ಸ್. ಎಷ್ಟಿದೆ ಅಮೌಂಟು? 3 lakh rupees. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಸ್ಯಾಲ್ರಿ ಟು ಎಂಪ್ಲಾಯ್ ಅನ್ನೋದು ಇದರಲ್ಲಿ ಬರಲ್ಲ. ನೆಕ್ಸ್ಟು ಲೀವ್ ಎನ್ಕ್ಯಾಶ್ಮೆಂಟ್ ಅನ್ನೋದು ಇದರಲ್ಲಿ ಬರಲ್ಲ. ಅದರ ಎಲ್ಲಿ ಬರುತ್ತೆ? ನೋಟ್ಸಲ್ಲಿ ಬರುತ್ತೆ. ಅದರ ನೋಟ್ ನಂಬರ್ ಯಾವುದಾಗತ್ತೆ? ಅದು ನೋಟ್ ನಂಬರ್ 11.
ನೋಟ್ ನಂಬರ್ 11 ಯಾವುದಿದೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಬೇಗ ಬೇಗ ಬರೀರಿ ಪರ್ಟಿಕ್ಯುಲರ್ಸ್. ರುಪೀಸ್ ರುಪೀಸ್ ನೋಟ್ ನಂಬರ್ ಇನ್ನೊಂದು ಯಾವುದಿದೆ? ನೋಟ್ ನಂಬರ್ 14 ಇದೆ. ಏನಿದೆ? ಅದರ್ ಎಕ್ಸ್ಪೆನ್ಸಸ್. ಎರಡು ನೋಟನ್ನು ಬರೆದ್ಬಿಟ್ಟಿದ್ದೀನಿ. ಸೊ ಫಸ್ಟ್ ನೋಟಲ್ಲಿ ಏನು ಕೊಟ್ಟಿದ್ದಾರೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಲ್ಲಿ ಫಸ್ಟ್ ಏನಿದೆ? ಏನಿದೆ? ಸ್ಯಾಲ್ರಿ ಟು ಎಂಪ್ಲಾಯಿ ನಂಬರ್ 1. ಸ್ಯಾಲ್ರಿ ಟು ಎಂಪ್ಲಾಯಿ. ಇನ್ನೊಂದು ಹೇಳಿ ಯಾವುದಿದೆ? ಲೀವ್ ಎನ್ಕ್ಯಾಶ್ಮೆಂಟ್. ಸೊ ಫಸ್ಟ್ ಸ್ಯಾಲ್ರಿ ಅಮೌಂಟ್ ಎಷ್ಟಿದೆ? ಎಷ್ಟಿದೆ? 40,000. ಇನ್ನೊಂದು 10,000. ಎಲ್ಲ ಸೇರಿಸಿದ್ರೆ ಎಷ್ಟಾಗತ್ತೆ? 50,000. ಟೋಟಲ್ ಅಮೌಂಟ್ ಎಷ್ಟು ಮಾಡಬೇಕು? 50,000 ಇಷ್ಟೇ. ಇನ್ನೊಂದು ಯಾವುದಿದೆ ಹೇಳಿ? ನೆಕ್ಸ್ಟು ನೋಟ್ ನಂಬರ್ 14. ಅದರ ಎಕ್ಸ್ಪೆನ್ಸಲ್ಲಿ ಫಸ್ಟ್ ಯಾವುದಿದೆ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ನಂಬರ್ 1. ರೆಂಟು ಆ್ಯಂಡ್ ಟ್ಯಾಕ್ಸಸ್ ನಂಬರ್ 2. ರಿಪೇರ್ ಟು ಮಷಿನರಿ ಅಮೌಂಟ್ ಹೇಳಿ? 30,000. 20,000 ಎಲ್ಲ ಸೇರಿಸಿದೆ 50,000. ಅದನ್ನೆಲ್ಲಿ ಬರಿಬೇಕು? ಕೆಳಗೆ ಬರಿಬೇಕು. 50,000 ಮುಗೀತು ಅಷ್ಟೆ. ಇನ್ನೇನು ಮಾಡಬೇಕು? ನೋಟ್ ನಂಬರ್ 11 ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಎಷ್ಟಿದೆ? 50,000. ನೋಟ್ ನಂಬರ್ 14 ಅದರ ಎಕ್ಸ್ಪೆನ್ಸ್ ಎಷ್ಟಿದೆ? ಅದನ್ನು ಡೈರೆಕ್ಟ್ಲಿ ಇಲ್ಲಿ ಬರಿಬೇಕು. ಸೊ ಏನು ಮಾಡಬೇಕು? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಇಲ್ಲೇ ಹಾಕಿದ್ರು ಆನ್ಸರ್ ಬರುತ್ತೆ. ಆದರೆ ನೋಟು ಅಥವಾ ರೂಲ್ ಏನಾಗುತ್ತಪ್ಪ ಅಂದರೆ ನೋಟ್ಗಳನ್ನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ಗಳಲ್ಲಿ ಬರೆಯೋಂಗಿಲ್ಲ. ಅದನ್ನು ನೋಟ್ಗಳನ್ನು ಸೆಪ್ರೇಟಾಗಿ ತೆಗಿಬೇಕಾಗತ್ತೆ. ಈಗ ಒಂದೇ ಇದೆ, ಓಕೆ, ಎರಡಿದೆ, ಡೈರೆಕ್ಟ್ಲಿ ಬರೆಯೋದು. ತುಂಬ ಬಂದರೆ ಏನು ಮಾಡ್ತೀರಾ? ಭಾಳಷ್ಟು ನೋಟ್ ಬಂದರೆ ಅದಕ್ಕಾಗಿ ಸೆಪ್ರೇಟ್ನ ತೆಗಿಬೇಕಾಗತ್ತೆ. ಸೊ ಅದಕ್ಕಾಗಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 11 ಎಷ್ಟಿದೆ? 50,000. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 14 ಅದೆಷ್ಟಿದೆ? 50,000. ಮುಗಿದಿಷ್ಟೇ, ಕಂಪ್ಲೀಟ್. ಇಲ್ಲಿಗೆ ಕ್ಲೋಸ್. ಎಕ್ಸಾಂಪಲ್ ಇದೇ ಥರ ಕೊಡ್ತಾರೆ. ಇದು ಮುಗಿದ ತಕ್ಷಣ, ಇವೆರಡೂ ಮುಗಿದ ತಕ್ಷಣ ಈ ಥರ ಎರಡು ಲೈನ್ ಹಾಕಿ ಸಾಕು. ಒಂದು ಟೋಟಲ್ ಆಗುತ್ತೆ, ಟೋಟಲ್ ಎಕ್ಸ್ಪೆನ್ಸಸ್. ಇದಕ್ಕೆ ಬಿ ಅನ್ಬೇಕು. ಸೊ ಎಷ್ಟಾಗತ್ತೆ? 300,000. 400,000 ಆಯಿತು. ಇನ್ನು ಏನು ಇನ್ನೇನು ಕಂಡುಹಿಡಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದಕ್ಕೆ ಸಿ ಅನ್ಬೇಕು. ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಎ ಒಳಗಡೆ ಬಿ ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಂತ ಸರ್ ನೋಡಿ ಚೆಕ್ ಮಾಡಿ. 1,00,000. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತೀಗ. ನೆಕ್ಸ್ಟ್ ಏನು ಮಾಡಬೇಕು ಹಾಗಾದರೆ? ನೆಕ್ಸ್ಟು ಲೆಸ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಮೈನಸ್ ಮಾಡಬೇಕು, ಕೊಡಲಿಲ್ಲ ಅಂದರೆ ಬಿಟ್ಬಿಡ್ಬೇಕು ಅಷ್ಟೇ. ಸೊ ಟ್ಯಾಕ್ಸ್ ಕೊಟ್ಟಿದ್ದಾರಾ? ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಹಾಕಿ ಇದನ್ನು ಬ್ರಾಕೆಟಲ್ಲಿ ಡಿ ಅನ್ಬೇಕು. ಹಾಗಾದರೆ ಟ್ಯಾಕ್ಸನ್ನು ಮೈನಸ್ ಮಾಡೋಕ್ಕಿಂತ ಮುಂಚೆ ಟೋಟಲ್ ಎಷ್ಟಿದೆ? 1,00,000 ಇದೆ. 1,00,000 ಇಂಟು ಎಷ್ಟು ಪರ್ಸೆಂಟು? 30% ಡಿವೈಡ್ 100 ಮಾಡಿ ಎಷ್ಟು ಬರುತ್ತೆ ನೋಡಿ? 30,000 ಬರುತ್ತೆ. ಮುಗಿತು. ಒಂದು ಎರಡು ಲೈನ್ ಬಿಡಿ ಕೆಳಗಡೆ ಈ ಥರ ತೊಗೊಳ್ಳಿ. ಎರಡು ಲೈನ್ ಬಿಟ್ಟು ತೊಗೋಬೇಕು. ಆಮೇಲೆ ಎಕ್ಸಾಮಲ್ಲಿ ಈ ಥರ ಏನು ಮಾಡಬೇಕು? ಕ್ಲಿಯರ್ ಮಾಡಬೇಕು ಪೆನ್ಸಿಲ್ ಎರೇಸರಿಂದ. ಸೊ ಟ್ಯಾಕ್ಸ್ ಕೂಡ 30,000 ಬಂತ. ಹಾಗಾದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ತಿಳಿ ಏನಾಗುತ್ತೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಇದಕ್ಕೇನು ಅನ್ಬೇಕು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು
ಹಾಂ, ಸಿ ಮೈನಸ್ ಡಿ, ಡಿ ಅಂದ್ರೆ ನಡೀತೆ, ಟ್ಯಾಕ್ಸ್ ಅಂದ್ರೂ ನಡೀತೆ. ಸಿ ಮೈನಸ್ ಡಿ, ಇದು ಸಿ ಆಗತ್ತೆ, ಇದು ಡಿ ಆಗತ್ತೆ. ಇದನ್ನು ಬ್ರಾಕೆಟಲ್ಲಿ ಇಡಬೇಕು. ಸೊ ಎಷ್ಟಾಯಿತು? 70,000. ಆನ್ಸರ್ ಅಷ್ಟೇ ಕೊಟ್ಟಿದ್ದಾರಾ? 70,000 ಕೊಟ್ಟಿದ್ದಾರೆ. ಓಕೆ, ವೆರಿ ಗುಡ್, ಕರೆಕ್ಟ್ ಇದೆ. ಇದೇ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ. ಕ್ವಶನ್ ಪೇಪರ್ ಯಾರಾದರೂ ಇದೆಯಾ? ಕ್ವಶನ್ ಪೇಪರ್ಸ್ ಯಾರ ಹತ್ರನಾದರೂ ಇದೆಯಾ? ತಂದಿದ್ದೀರಾ? ನೋಡಿ, ಚೆಕ್ ಮಾಡಿ, ಬುಕ್ ನಿಮ್ಮ ಬ್ಯಾಗಲ್ಲೆಲ್ಲ ಇದಾವೆ ನೋಡಿ, ಸ್ವಲ್ಪ ಚೆಕ್ ಮಾಡಿ. ಕ್ವಶನ್ ಪೇಪರ್ ಯಾವುದಾದ್ರೂ ಒಂದು 18, 20, 19 ನಂತರ ಕ್ವಶನ್ ಪೇಪರ್. ಪ್ರಾಬ್ಲಮ್ ನಂಬರ್ 2, ಇದನ್ನು ಇವಾಗ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಸೊ ಸಾಲ್ವ್ ಮಾಡಿ. ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸಿಂಪಲ್ ಆಗಿದೆ. ಸೊ ಇದೇ ಥರ ನೀವು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತಾ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಪ್ರಾಬ್ಲಮ್ ನಂಬರ್ 2ನ ನೀವು ಸಾಲ್ವ್ ಮಾಡಿ, ಸಾಲ್ವ್ ಮಾಡಲಿಲ್ಲ ಅಂದರೆ ಏನು ಮಾಡ್ತೀನಿ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ, ಥ್ಯಾಂಕ್ ಯು, ಶುಭದಿನ. Mm-hmm.